ಹೆಸರು ವೀರಶೈವಿ, 8ನೇ ತರಗತಿ ಜಿಎಚ್ಎಸ್ ಅರಸೀಕೆರೆ, ಪಾಠದ ಹೆಸರು ವಿದ್ಯುತ್ ಪ್ರವಾಹ ರಾಸಾಯನಿಕ ಪರಿಣಾಮಗಳು, ಪ್ರಯೋಗದ ಹೆಸರು ವಿದ್ಯುತ್ ಪರೀಕ್ಷಕ. ಇದನ್ನು ತಯಾರಿಸಲು ಒಂದು ಬ್ಯಾಟರಿ ಒಂದು ಬಲ್ಬ್ ಅನ್ನು ತೆಗೆದುಕೊಂಡಿದ್ದೇನೆ. ಇದೊಂದು ತಾಮ್ರದ ತಂತಿ, ಇದು ವಿದ್ಯುತ್ ಅನ್ನು ಹರಿಯಲು ಬಿಡುತ್ತದೆ. ಇದೊಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಇದೊಂದು ಪೇಪರ್, ಇದರಲ್ಲಿ ವಿದ್ಯುತ್ ಹರಿಯುವುದರ ಬಿಡುವುದಿಲ್ಲ. ಇದು ವಿದ್ಯುತ್ ದುರ್ಬಲ ವಾಹಕವಾಗಿದೆ. ನಾನು ಒಂದು ಪಿನ್ನವನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ವಿದ್ಯುತ್ ಹರಿಯುತ್ತದೆ. ಇದು ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಇದು ಬೆಳಕು ಬೆಳೆಯುತ್ತಿದೆ. ಇದೊಂದು ಕಬ್ಬಿಣದ ಮೊಳೆಯಾಗಿದೆ. ಇದರಲ್ಲಿ ವಿದ್ಯುತ್ ಹರಿಯುತ್ತದೆ. ಉತ್ತಮ ವಾಹಕವಾಗಿದೆ. ಬಲ್ಬ್ ಬೆಳಗುತ್ತಿದೆ. ಇದು ರಬ್ಬರ್, ಇದು ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಇದೊಂದು ದುರ್ಬಲ ವಾಹಕವಾಗಿದೆ. ಬಲ್ಬ್ ಬೆಳಗುವುದಿಲ್ಲ. ಇದೊಂದು ಪ್ಲಾಸ್ಟಿಕ್, ಇದು ವಿದ್ಯುತ್ ಹರಿಯುವುದಿಲ್ಲ. ಅದರಿಂದ ದುರ್ಬಲ ವಾಹಕವಾಗಿದೆ. ಬಲ್ಬ್ ಬೆಳಗುವುದಿಲ್ಲ. ಇದೊಂದು ಪ್ಲಾಸ್ಟಿಕ್ ವೈರ್ ಆಗಿದೆ. ಇದರಲ್ಲಿ ವಿದ್ಯುತ್ ಹರಿಯುವುದಿಲ್ಲ. ಅದರಿಂದ ದುರ್ಬಲ ವಾಹಕವಾಗಿದೆ. ಬೆಳಕು ಬೆಳಗುವುದಿಲ್ಲ. ಇದೊಂದು ಒಣ ಕಟ್ಟಿಗೆ. ಇದರಲ್ಲಿ ವಿದ್ಯುತ್ ಹರಿಯುವುದಿಲ್ಲ. ಇದರಿಂದ ಇದು ದುರ್ಬಲ ವಾಹಕ. ಬೆಳಕು ಬೆಳಗುವುದಿಲ್ಲ. ಇದೊಂದು ಗ್ರಾಫೈಟ್, ಅಲೋಹವಾದರೂ ಇದರಲ್ಲಿ ಬೆಳಕು ಬೆಳಗುವುದು. ಈ ಪ್ರಯೋಗ ಮಾಡುವುದಕ್ಕೆ ಸಹಕಾರ ಕೊಟ್ಟವರು ರೇಣುಕಾ ಜಿಎಚ್.